ಸ್ಫೂರ್ತಿ ಅವರೇ ನಿಮ್ಮ ಲೈಫ್ ನಲ್ಲಿ ಎಷ್ಟೊಂದು ಜನ ಇರ್ತಾರೆ ಅಷ್ಟೊಂದು ಜನರಲ್ಲಿ ಯಾರಾದರೂ ಒಬ್ಬರು ನಿಮಗೆ ಸೂಪರ್ ಸ್ಟಾರ್ ಆಗಿರ್ತಾರೆ ಯಾರು ಅವರು ನಮ್ಮ ಅಪ್ಪ ಅಮ್ಮ ಅಪ್ಪ ಅಪ್ಪ ಅಪ್ಪನ ಹೆಸರು ಅಪ್ಪನ ಹೆಸರು ಮೂರ್ತಿ ಅಂತ ಮೂರ್ತಿ ಅವರು ಇವಾಗ ಇಲ್ಲ ಎಕ್ಸ್‌ಪೈರ್ ಆಗಿದ್ದಾರೆ ಸೋ ಅವರು ಚಿಕ್ಕದ್ರಿಂದ ಅಂದ್ರೆ ನಮ್ಮನ್ನ ಬೆಳೆಸುವಾಗ ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ ಅವರಿಗೆ ಎಷ್ಟೋ ಸವಾಲುಗಳು ಬಂತು ಲೈಫ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಕೆಲಸ ಬಿಡಬೇಕಾಗ ಬಂತು ಒಂದು ವರ್ಷ ಮನೆಯಲ್ಲಿ ತುಂಬಾ ಕಷ್ಟಪಟ್ಟರು ಕೊರೋನಾ ಟೈಮ್ ಅಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು ಕೆಲಸ ಇಲ್ಲದೆ ಬೇರೆ ಎಲ್ಲೂ ಫಿಸಿಕಲ್ ಆಗಿ ವರ್ಕ್ ಮಾಡಕಾಗದೆ ಆತರ ಎಲ್ಲ ಪ್ರಾಬ್ಲಮ್ಸ್ ಇದ್ರೂನು ಅವರು ನಮ್ಮನ್ನ ಎಜುಕೇಶನ್ ಅಲ್ಲಿ ಏನು ಸ್ಯಾಕ್ರಿಫ್ ಅಂದ್ರೆ ಏನು ಬಿಟ್ಕೊಡ್ಲಿಲ್ಲ ಮ್ಯಾಮ್ ಯಾವತ್ತೂ ಬಿಡು ಇದಿಲ್ಲ ಅಂದ್ರೆ ಇನ್ನೊಂದು ಕಾಲೇಜ್ ಆತರ ಅವ್ರು ಹೇಳಿಲ್ಲ ಇದೇ ಕಾಲೇಜ್ ಅಲ್ಲಿ ಓದಿಸ್ಬೇಕು ಇಷ್ಟೇ ಚೆನ್ನಾಗಿ ಓದಿಸ್ಬೇಕು ಅವ್ರ ಲೈಫ್ ಚೆನ್ನಾಗಿ ಆಗ್ಬೇಕು ಅಂತ ಅವರು ಇರೋವರೆಗೂ ನಮಗೋಸ್ಕರನೇ ಲೈಫ್ ಲೀಡ್ ಮಾಡಿದ್ದಾರೆ ಹಾಗಾಗಿ ಅವರ ನಮ್ಮ ಸೂಚಿಸ್ತಾರೆ ಅಪ್ಪ ಏನು ಕೆಲಸ ಮಾಡ್ತಾ ಇದ್ರು ಅವರು ಒಂದು ಫ್ಯಾಕ್ಟರಿಲಿ ವರ್ಕ್ ಮಾಡ್ತಿದ್ರು ಮತ್ತು ಸೊ ಮೊದಲಿಂದನು ಅದೇ ಕೆಲಸ ಮೊದಲು ಒಂದು ಫಸ್ಟ್ ಅವರು ಫೋಟೋಗ್ರಾಫರ್ ಆಗಿದ್ರು ಅದು ಬಿಸ್ನೆಸ್ ಡೌನ್ ಆಗ್ತಾ ಬಂತು ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆನೆ ಅವರು ಇವತ್ತು ಫೋಟೋ ತೆಗೆದ್ರೆ ನಾಳೆ ಹೋಗಿ ಪ್ರಿಂಟ್ ಹಾಕ್ಸಿ ನಾಳೆ ತಗೊಬಂದು ಕೊಡ್ತಿದ್ರು ಯಾವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಯಿತು ಅವಾಗ ಬಿಸ್ನೆಸ್ ಡೌನ್ ಆಯಿತು ಆಮೇಲೆ ಒಂದು ಪ್ರೈವೇಟ್ ಫ್ಯಾಕ್ಟ್ರಿಲಿ ಜಾಬ್ ಮಾಡ್ತಿದ್ರು ಅಲ್ಲಿ ಒಂದಿನ ಸಡನ್ ಆಗಿ ಜಸ್ಟ್ ಒಂದು ಮೆಟ್ಲು ಎಡವು ಬಿದ್ದುಬಿಟ್ಟು ನರ್ವ್ ಕಟ್ ಆಗಿ ಆಪರೇಷನ್ ಎಲ್ಲ ಆಯ್ತು ಅವರಿಗೆ ಮಂಡಿ ಹತ್ರ ಈ ಕಡೆ ಸೊ ನಡಿಯಕ್ ಆಗ್ತಿರ್ಲಿಲ್ಲ ಅವಾಗ ಒಂದ್ ವರ್ಷ ಬೆಡ್ ರೆಸ್ಟ್ ಆಮೇಲೆ ಎಲ್ ಐ ಸಿ ಏಜೆಂಟ್ ಮನೇಲಿ ಹಾಗೆ ಮಲಗಿದಾಗ ಯಾರು ದುಡ್ಡು ತಂದು ಕೊಡ್ತಾ ಇದ್ರು ಮ್ಯಾಮ್ ಯಾರು ಇಲ್ಲ ಅವರು ಅವ್ರ ಬುದ್ಧಿವಂತಿಕೆ ಅಷ್ಟೇ ಬಿಕಾಸ್ ಅವ್ರು ತುಂಬಾ ಬುದ್ಧಿವಂತರು ಅವರು ಮನೇಲಿ ಕೂತೆ ಎಷ್ಟೋ ಕೆಲಸಗಳೆಲ್ಲ ಮಾಡಿಸ್ತಿದ್ರು ಮಾಡ್ತಿದ್ರು ಆತರ ಹೌದಾ ಸೊ ಮನೇಲೆ ಬೆಡ್ ರೆಸ್ಟ್ ಅಲ್ಲಿ ಇಟ್ಕೊಂಡೆ ಅವ್ರು ಕೆಲಸ ಮಾಡಿದ್ರು ಓಕೆ ಹಾಗಾಗಿ ಅವಾಗ ಆಮೇಲೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಎಲ್ ಐ ಸಿ ಏಜೆಂಟ್ ಆಗಿದ್ರು ಕೊರೋನಾ ಬಂದ್ಮೇಲೆ ಎಲ್ಲರಿಗೂ ಹೇಗೆ ಪ್ರಾಬ್ಲಮ್ ಆಯಿತು ನಮಗೆ ಕೊರೋನಾ ಬರಲಿಲ್ಲ ಅಥವಾ ಮನೇಲಿ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ ಎಲ್ಲ ಖುಷಿ ಖುಷಿಯಾಗಿ ಆರಾಮಾಗಿದ್ವಿ ಬಟ್ ಹೊರಗಡೆ ಒಂದಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು ಕೊರೋನಾ ಆದಮೇಲೆ ಒಂದೇ ಸಲ ಎಲ್ಲ ಇವಾಗಲೇ ಎಲ್ಲ ಕಂಪ್ಲೀಟ್ ಮಾಡಿಬಿಡಿ ಪೇ ಮಾಡಿಬಿಡಿ ನಮಗೂ ಪ್ರಾಬ್ಲಮ್ ಇದೆ ಕೊರೋನಾ ಇದೆಯಲ್ಲ ಅಂತೆಲ್ಲ ಬಂದಾಗ ಅವಾಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯಿತು ಅದನ್ನ ಹೇಗೆ ಅದರಿಂದ ಹೇಗೆ ಆಚೆ ಬಂದ್ರಿ ನೀವು ಅದರಿಂದ ಹೇಗೆ ಅಂದರೆ ಅಪ್ಪನೇ ನನಗೊಂದು ಜಾಬ್ ಐತಿ ಇಲ್ಲಿ ನಾನು ಜಾಬ್ ಮಾಡ್ತಿದ್ದೆ ಆಮೇಲೆ ಅದಾದ ಬಂದು ಕೊರೋನಾ ಆದಮೇಲೆ ಒಂದು 6 ಮಂತ್ಸ್ ಅನ್ಸುತ್ತೆ ಆಮೇಲೆ ಹಾರ್ಟ್ ಅಟ್ಯಾಕಾಗಿ ಅಪ್ಪ ಹೋದರು ಆಮೇಲೆ ಅಮ್ಮ ನಾನು ತಮ್ಮ 3 ಜನ ನಾವು 3 ಜನ ಕಾಲೇಜ್ ಹತ್ರನೇ ಮನೆ ಮಾಡಿಕೊಂಡು ಇಲ್ಲೇ ಲೈಫ್ ಲೀಡ್ ಮಾಡ್ತಿದ್ರು ಅಪ್ಪ ಹೋದ್ಮೇಲೆ ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು ಕಷ್ಟ ಆಯಿತು ಮ್ಯಾಮ್ ತುಂಬ ಕಷ್ಟ ಆಯಿತು ಬಟ್ ಆ ಟೈಮಲ್ಲಿ ಹೇಳಬೇಕು ರಿಲೇಟಿವ್ಸ್ ಒಂದು ಕಡೆ ಅಂದರೆ ಆ ಟೈಮಲ್ಲಿ ಇದ್ರೂ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ ಮತ್ತು ಮಾರಲ್ ಸಪೋರ್ಟು ಇರಲಿಲ್ಲ ಯಾಕಂದರೆ ಸಮಟೈಮ್ಸ್ ರಿಲೇಟಿವ್ಸ್ ಜೊತೆಯಲ್ಲಿದ್ರೂ ಜೊತೆಯಲ್ಲಿ ಹಿಂದೆ ಇರೋ ಥರ ಅಂದರೆ ಅಲ್ಲೇ ಮಾತಾಡ್ತಿರ್ತಾರೆ ಕೆಲವೊಂದು ಬರುತ್ತೆ ಆದರೆ ನನಗೆ ಕಾಲೇಜ್ ಕಡೆ ನನ್ನ ಕೊಲೀಗ್ಸ್ ತುಂಬ ಹೆಲ್ಪ್ ಮಾಡಿದ್ರು ಫೈನಾನ್ಷಿಯಲ್ ಸಪೋರ್ಟು ಮಾಡಿದ್ರು ಮತ್ತು ಮಾರಲ್ ಸಪೋರ್ಟ್ ಆಗೂ ಇದ್ರು ನೀನು ತಲೆ ಕೆಡಿಸ್ಕೋಬೇಡ ನಾವಿದ್ದೀವಿ ಏನಾಗಲ್ಲ ಆ ಥರ ತುಂಬ ಆಯಿತು ಸೊ ಅಪ್ಪ ಏನೇ ಆದರೂ ನಿಮ್ಮನ್ನ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋದ್ರು ಬಿಕಾಸ್ ಕಾಂಪ್ರಮೈಸ್ ಆಗಲಿಲ್ಲ ಮ್ಯಾಮ್ ಕೆಲವೊಂದು ಕಡೆ ಹೆಂಗೆ ಬಂದ್ಬಿಡುತ್ತೆ ಅಂದರೆ ಇಷ್ಟು ಕಷ್ಟದಲ್ಲಿ ಯಾಕೆ ಅಲ್ಲಿ ಓದಿಸ್ಬೇಕು ಇಷ್ಟು ಕಷ್ಟದಲ್ಲಿ ಏನಕ್ಕೆ ಮಾಡಬೇಕು ಅನ್ನೋದು ಬರುತ್ತೆ ಅವ್ರು ಯಾವತ್ತೂ ಆ ಥರ ಯೋಚನೆ ಮಾಡಿ ಸೊ ತಂದೆ ಹೋದ್ಮೇಲೆ ಇವ್ರ ಮನೇಲಿ ತಂದೆ ಸ್ಥಾನನ ಸ್ಫೂರ್ತಿ ತಗೊಂಡಿದ್ದಾರೆ ತಮ್ಮನ್ನ ಓದಿಸ್ತಾ ಇದ್ದಾರೆ ಅಮ್ಮನ್ನ ನೋಡ್ಕೋತಾ ಇದ್ದಾರೆ ಅವರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಂದೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನ ಸ್ಫೂರ್ತಿ ಮಾಡ್ತಾ ಇದ್ದಾರೆ ಸೊ ಸ್ಫೂರ್ತಿ ಅವರೇ ನೀವು ಕೂಡ ಸೂಪರ್ ಸ್ಟಾರ್ ಏನೇ ನಿಮಗಾಗಿ ನಾನು ಚಪ್ಪಾಳೆ ತಗೊಂಡು ಓಕೆನಾ ಆಲ್ ದ ಬೆಸ್ಟ್ ಲೈಫಲ್ಲಿ ನೀವು ಏನೇ ಅಂದ್ಕೊಂಡಿದ್ದೀರೋ ಎಲ್ಲ ಅಚೀವ್ ಮಾಡಿ ಆಯಿತಾ ದೇವ್ರು ನಿಮ್ಗೆ ಇನ್ಯಾವ ಕಷ್ಟನೂ ಕೊಡದೆ ಏನು ಕಷ್ಟ ಬಂದರೂ ಅದನ್ನೇ ಎದುರಿಸೋ ಶಕ್ತಿನೂ ಕೊಡಲಿ ನಿಮಗೆ ಓಕೆ ಥ್ಯಾಂಕ್ ಯು ಓಕೆ ಸೌಮ್ಯ ಅವರೇ ನಿಮ್ಮ ಜೀವನದಲ್ಲಿ ಸೂಪರ್ ಸ್ಟಾರ್ ಅನ್ನೋ ವ್ಯಕ್ತಿ ಯಾರು ನನ್ನ ಜೀವನದಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ನನ್ನ ದೊಡ್ಡಪ್ಪ. ದೊಡ್ಡಪ್ಪ ಯಾಕೆ ಸೂಪರ್ ಸ್ಟಾರ್? ದೊಡ್ಡಪ್ಪ ಅಂದ್ರೆ ನಾನು 2 ವರ್ಷ ಮಗುನಲ್ಲೇ ನನ್ನ ತಂದೆ ಕಳ್ಕೊಂಡೆ. ತಂದೆ ಪ್ರೀತಿ ಅನ್ನೋದು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಆ ಪ್ರೀತಿ ಆಮೇಲೆ ನಾನು ಬೆಳೆಸಲ್ದು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ದೊಡ್ಡಪ್ಪನೇ ಕಾರಣ. ಅವ್ರಿಲ್ಲ ಅಂದಿದ್ರೆ ಇವತ್ತು ನಾನು ಅಲ್ಲಿ ನನ್ನ ತಾಯಿ ನನ್ನ ಅಣ್ಣ ಯಾರು ಇರ್ತಿರ್ಲಿಲ್ಲ. ಫುಲ್ ನಮ್ಮ ಫ್ಯಾಮಿಲಿನ ಸಾಕಿ ಸಲ್ಬಿ ನನ್ನ ಮದುವೆ ಮಾಡಿದಂಥವ್ರೆ ನನ್ನ ದೊಡ್ಡಪ್ಪ. ನಿಮ್ಮ ತಂದೆಯವ್ರು ಹೋದಾಗ ನಿಮ್ಗೆ ಎಷ್ಟು ವರ್ಷ? 1.5-2 ವರ್ಷ ಅಷ್ಟೇ. ನಿಮ್ಗೆ ಅವ್ರು ನೋಡಿದ ನೆನಪೇ ಇಲ್ಲ, ಆ ಸ್ಥಾನ ಕೊಟ್ಟಿದ್ದೆ ಅವರು. ಅಪ್ಪ ಇಲ್ದಿರೋ ಕೊರತೆನ ದೊಡ್ಡಪ್ಪ ನೀಗ್ಸಿದ್ದಾರೆ ಅಲ್ವಾ? ಖುಷಿ ಆಯ್ತು ಸ್ವಾಮಿ ಅವರೇ, ಅಪ್ಪ ಇಲ್ಲದ್ರು ತುಂಬಾ ಸುಖವಾಗಿ ಬೆಳೆಸಿದ್ದಾರೆ ನಿಮ್ಮ. ನಿಜ ಮೇಡಮ್. ಲಕ್ಷ್ಮಿ ಅವರೇ, ನಿಮ್ಮ ಜೀವನದಲ್ಲಿ ಇರುವಂತ ಸೂಪರ್ ಸ್ಟಾರ್ ಅಂದ್ರೆ ಯಾರು? ಮದ್ವೆಗಿಂತ ಮುಂಚೆ ಅಫ್ಕೋರ್ಸ್ ನನ್ನಪ್ಪ ಅಂಡ್ ನನ್ನಮ್ಮ ಅಂಡ್ ಅಕ್ಕ ಅಫ್ಕೋರ್ಸ್. ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡ್, ಯಾಕಂದ್ರೆ ನಮ್ಮಪ್ಪ ಇದುವರೆಗೂ ಏನೇನು ಕನ್ಸುಗಳನ್ನ ನನಗೆ ಕಟ್ಕೊಟ್ಟಿದ್ರು ಅದನ್ನ
ನೆರವೇರಿಸ್ಕೊಳ್ಳೋದಕ್ಕೆ ನನಗೆ ತುಂಬಾ ಒಳ್ಳೆ ಫೆದರ್ಸ್ ಗಳನ್ನ ಕಟ್ಕೊಟ್ಟಿದ್ದಾರೆ. ಯಾಕಂದ್ರೆ ಹೆಸರೇನು ಬಿಜು ಅಂತ ಹೇಳಿ, ನಮ್ದು ಆಕ್ಚುಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಏನ್ ಮಾಡ್ತಾರೆ ಬಿಜು ಅವರು? ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡೆಂಟ್ ಚೆಕಿಂಗ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಓಕೆ, ಲವ್ ಸ್ಟೋರಿ ನೀವು ಕೇಳಿದಾಗ ನಂಗೆ ಅದೇ ಲಗು ಬಂದಿದ್ದು. ಸೊ ಅವ್ರು ಹೇಗೆ ನಿಮ್ಮ ಸೂಪರ್ ಸ್ಟಾರ್? ಯಾಕಂದ್ರೆ ನಾನು ತುಂಬಾ ಒಂದ್ ಸ್ವಲ್ಪ ಬೇಗನೆ ಡ್ರಾಬ್ಯಾಕ್ ಆಗ್ಬಿಡ್ತೀನಿ ಕೆಲವೊಂದ್ ಏನಾದ್ರು ಯೋಚನೆ ಮಾಡ್ಬೇಕಾದ್ರೆ, ಅಯ್ಯೋ ಶೇ ಹಿಂಗಾಗೋಗ್ಬಿಡುತ್ತಲ್ಲ, ಈ ತರ ಆಗ್ಬಿಡುತ್ತಲ್ಲ ಅಂತ ಎಮೋಷನ್ಸ್ ವಿಚಾರಗಳು ನನ್ನ ತುಂಬಾ ಬೇಗ ಡಿಸ್ಟರ್ಬ್ ಮಾಡ್ಬಿಡುತ್ತೆ, ಆತರ ಇದ್ದೆ ನಾನು ಫಸ್ಟ್. ಬಟ್ ನನ್ನ ತುಂಬಾ ಒಳ್ಳೆ ಮೋಟಿವೇಟರ್ ಅವರು, ಆಸ್ ಎ ಗುಡ್ ಫ್ರೆಂಡ್. ಏ ನೀನ್ ಹಿಂಗೆಲ್ಲ ಅನ್ಕೊಂಡ್ರೆ ಆ ಕೆಲಸ ಮಾಡಕ್ ಆಗೋದೇ ಇಲ್ಲ, ಫಸ್ಟ್ ಪ್ರಯತ್ನ ಪಡು, ನೀನ್ ಗೆದ್ರೆ ಅದು ಸಾಧನೆ, ಗೆಲ್ಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ಕೋ ಅನ್ನುವಂತ ಒಂದ್ ವಿಚಾರ ತುಂಬಾ ನನ್ನಲ್ಲಿ ತುಂಬತಾರೆ. ಅಂಡ್ ಎಸ್ಪೆಷಲಿ ನಾನು ಹೊರಗಡೆ ಎಲ್ಲ ಶೂಟ್ಸ್ ಎಲ್ಲ ಹೋದಾಗ ಮನೆಗೆ ಬರೋದೆಲ್ಲ ಲೇಟ್ ಆಗತ್ತೆ, ಬೇರೆಯವರೆಲ್ಲ ಬಾಗ್ಲು ತೆಗೆದ ತಕ್ಷಣ ಮುಖ ಗಂಟಾಕೊಂಡು ಎರಡ್ ದಿನ ಮೂರ್ ದಿನ ಮಾತಾಡದೆ ಇರೋದು ಹಿಂಗೆಲ್ಲ ಮಾಡ್ಬೋದು. ಬಟ್ ಈ ವಾಹಿನಿ ಮುಖಾಂತರ ಅವ್ರಿಗೆ ನನ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಷ್ಟೇ ಖುಷಿಯಾಗಿ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಅಪ್ಪನ ತರಾನೇ ಫಸ್ಟ್ ಕೇಳೋ ಪ್ರಶ್ನೆ, ಊಟ ಮಾಡ್ದ್ಯಾ ಅನ್ನೋ ಮಾತು. ಸೊ ನನಗೆ ಅಂತ ಏನಾದ್ರು ಸ್ನಾಕ್ಸ್ ಇಡೋದು ಅಂದ್ರೆ ಲೈಕ್ ತುಂಬಾ ಎನ್ಕರೇಜ್ ಮಾಡ್ತಾರೆ ನನಗೆ. ನಂದಿನಿ ಅವರೇ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ಯಾರು? ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಮನೆಯವರು. ಇವಾಗ ಅಪ್ಪ ಯಾಕೆ? ಅಪ್ಪ ಅಮ್ಮ ನಾನು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ, ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ. ಹಂಗಾಗಿ ಅಪ್ಪ. ಸೊ ನೀವ್ ಯಾವ್ಯಾವ ಕೆಲಸ ಮಾಡಿದಾಗ ಏನೆಲ್ಲ ಸಪೋರ್ಟ್ ಮಾಡಿದಾರಪ್ಪ? ಫ್ಯಾಮಿಲಿಯಲ್ಲಿ ಸ್ವಲ್ಪ ಫೈನಾನ್ಶಿಯಲ್ ಪ್ರಾಬ್ಲಮ್ ಇತ್ತು, ಅಂದ್ರೆ ನಾನು ಟೆಂತ್ ಮಾಡ್ಬೇಕಾದ್ರೆ ನನ್ಗೆ ಅವಾಗ ಮೆಡಿಕಲ್ ಮಾಡ್ಬೇಕು ಅಂತ ಆಸೆ ಇತ್ತು, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ಸರಿ, ಆದ್ರೆ ನನ್ಗೆ ಆ ಸಮಸ್ಯೆ ಇದ್ದಿದ್ರಿಂದ ನಾನ್ ಸೈನ್ಸ್ ತಗೊಳಕ್ ಆಗ್ಲಿಲ್ಲ. ನಾನು 1ನೇ ತರಗತಿಯಿಂದ 2nd ಪಿ ಯು ವರೆಗೆ ಓದಿದ್ದು ಹಳ್ಳಿಯಲ್ಲೇ, ಈ ಊರಲ್ಲೇನೆ ಓದಿದ್ದು ಗವರ್ಮೆಂಟ್ ಕಾಲೇಜ್ ಅಲ್ಲಿ. 2nd ಪಿ ಯು ಸಿ ಆದ್ಮೇಲೆ ನೀವು MBBS ಟೆಂತ್ ಆದ್ಮೇಲೆ PCMB ತಗೊಂಡು MBBS ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ಯಾರೋ ಹೇಳಿದ್ರು ಅದಕ್ ತಗೊಂಡ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಟ್ಯೂಷನ್ ಎಲ್ಲ ಕೊಡಿಸ್ಬೇಕು ಅಂತ ಹೇಳಿ ಅಂತ ಹೇಳಿದ್ರು. ಅಂದ್ಬಿಟ್ಟು ಅಪ್ಪ ಬೇಡ, ಊರಲ್ಲಿ ಎಷ್ಟಿದೆ ಅಷ್ಟೇ ಓದು ಸಾಕು ಅಂತ ಹೇಳಿದ್ರು. ನೀವು ಮುಂದುವರ್ಸ್ಲಿಲ್ವಾ? ಇಲ್ಲ, ಮುಂದುವರಿಸ್ದೆ ನಾನು. ಅದಾದ್ಮೇಲೆ ನಾನು ಇಲ್ಲ, ಈ ಊರಲ್ಲೇನೆ 2nd ಪಿ ಯು ಸಿ ಅಲ್ಲಿ ನಾನು 2nd ಐಎಸ್ಟ್ ಬಂದೆ. ಅದಾದ್ಮೇಲೆ ನಮ್ ಸರ್ಗಳೆಲ್ಲ ಕರೆದು ಯಾಕೆ ಓದ್ಸಲ್ಲ ಅಂತೀರಾ, ಓದ್ಸಿ ಇಲ್ಲ ಅಂದ್ರೆ ನಮ್ಗೆ ದತ್ತು ಕೊಡಿ ನಾವು ಓದಿಸ್ಕೋತೀವಿ ಅಂತ ಕೇಳಿದ್ರು. ಆಮೇಲೆ ಅಪ್ಪ ಕನ್ವಿನ್ಸ್ ಆಗಿ ಗವರ್ಮೆಂಟ್ ಸೀಟ್ ಸಿಕ್ಕರೆ ಕಳಿಸ್ತೀನಿ, ಮುಂದೆ ಇಲ್ಲ ಕಳಿಸಲ್ಲ ಅಂತ ಹೇಳಿದ್ರು. ಡಿಗ್ರಿ ಮುಗಿದ್ಮೇಲೆ ರೆಗ್ಯುಲರ್ MA ಮಾಡ್ಕೊಂಡು ಇವಾಗ ಲೆಕ್ಚರರ್ ಆಗಿ ನಿಂತಿದ್ದೀನಿ, ಈಗಲೂ ಓದ್ತಾ ಇದ್ದೀನಿ, ಮನೆವರೆಗೂ ಓದ್ತಾನೆ ಇರ್ತೀನಿ. ಅರೆ ತುಂಬಾ ಸಂತೋಷ ಆಯ್ತು ನಂದಿನಿ ಅವರೇ, ತುಂಬಾ ಸಂತೋಷ. ಸರ್ ನಿಮಗೆ ಇವಾಗ ಈಗ ಅನ್ಸುತ್ತಾ ಎಷ್ಟು ಕಷ್ಟ ಆಗಿದ್ರು ಪರವಾಗಿಲ್ಲ, ನನ್ನ ಮಗಳನ್ನ ಡಾಕ್ಟರ್ ಮಾಡ್ಬೇಕಾಗಿತ್ತು ಅಂತ? ಅವತ್ತಿನ ಸಜೆಷನ್ ಸ್ವಲ್ಪ ಕಷ್ಟ ಇತ್ತು, ಈಗ ಅನ್ಸುತ್ತೆ ಬೇಜಾರಾಯ್ತದೆ. ನನ್ನ ಪ್ರತಿ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಮ್ಯಾಮ್ ಅಲ್ಲಿ ಇನ್ವೈಟ್ ಮಾಡೋರು ನಮ್ಮನ್ನ, ಬನ್ನಿ ನೀವು 2nd ಇದ್ದೀರಾ ಇಲ್ಲ 1st ಇದ್ದೀರಾ ಅಂತ ಕರೆದಾಗ ನಮ್ಮ ತಂದೆಗೆ ಅವಾಗ ತುಂಬ ಖುಷಿಯಾಗಿ ಒಂದಿನ ಹೇಳಿದ್ರು, ಮ್ಯಾಮ್ ಇಲ್ಲ ನಾನು ತಪ್ಪು ಮಾಡ್ಬಿಟ್ಟೆ, ಅಟ್ ಲೀಸ್ಟ್ ಲೋನ್ ತಗೊಂಡಾದ್ರೂ ನಿನ್ಗೆ ಓದಿಸ್ಬೇಕಾಗಿತ್ತು, ನೀನೇ ತೀರಿಸ್ಕೊತಾ ಇದ್ದೆ ಅಂತ. ವಾ, ನಾನು ಒಂದು ಸ್ವಲ್ಪ ದುಡ್ಕುಟೆ ಓದಿದ್ರಲ್ಲಿ, ಓದಿರೋ ಇನ್ನೂ ಆಗೋದು, ಆದರೂ ಈಗಲೂ ನನಗೇನು ಒಳ್ಳೆ ಹೆಸರು ಕೊಟ್ಟಾಳು ಅವಳು. ಅವಳು ಯಾವುದೇ ಕಾಲೇಜ್ಗೆ ಹೋಗಲಿ ಎಲ್ಲೇ ಹೋಗಲಿ ಒಂದು ಹೆಸರು ಕೊಂಡಾಡ್ಕೆ ಬರ್ತಾವ್ರೆ ಎಲ್ಲಿಂದ ಹೋದ್ರು. ಸೊ ನಂದಿನಿ ಅವರು ಆಲ್ ದ ಬೆಸ್ಟ್ ನಿಮ್ಮ ಜೀವನಕ್ಕೆ. ಸೂಪರ್. ಏನು ಮೇಶ್ವರೇ ಹುಡುಕ್ತಿದ್ರ ಗಂಡನ? ಇನ್ನೂ ನೋಡ್ತಿಲ್ಲ. ಆಯ್ತು, ಇವಾಗ ನೋಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಹುಡುಗ ಬರ್ತಾನೆ ನಿಮ್ಮ ಮನೆಗೆ, ಆಯ್ತಾ, ನಿಮ್ಮನ್ನ ನೋಡೋದಕ್ಕೆ. ಆ ಹುಡುಗನ್ಗೆ ಏನೆಲ್ಲ ಪ್ರಶ್ನೆ ಕೇಳ್ತೀರಾ ಹೇಳಿ ನನ್ಗೆ. ಇವಾಗ ಬನ್ನಿ ರುಚಿತ ಅವ್ರೆ, ಇಲ್ಲಿ ಕೂತ್ಕೊಳ್ಳಿ ನೀವು. ಈಗ ನಾನು ಹುಡುಗ ಆಗ್ಲಾ, ಹುಡುಗ ಮಮ್ಮಿ ಆಗ್ಲಾ, ಹುಡುಗ ಹುಡುಗನೇ ಆಗ್ಲಾ? ಓಕೆ, ಆಯ್ತು, ರೆಡಿ. ಏನ್ ಮಾಡ್ಕೊಂಡಿದ್ಯಾ? ಸಾಕಿ ಕೊಡಲ್ವ? ಕುಡೀರಿ, ಕಾಫಿ ಕೇಳಿದ್ರಲ್ಲ. ನಾ ಕುಡ್ಕೋತೀನಿ. ಫಸ್ಟ್ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೇ ಮಾಡಿರೋದ? ಹಂಗೆ ಅನ್ಕೊಳ್ಳಿ. ಹಂಗಂದ್ರೆ ಹೆಂಗ್ ಅನ್ಕೊಂಡ್ಬಿಡ್ಲಿ ನಾನು? ಅಂದ್ರೆ ಸಕ್ಕರೆ ನಮ್ಮ ಅಮ್ಮ ಹಾಕಿರ್ತಾರೆ, ಟೀ ಪುಡಿ ನಾನು ಹಾಕಿರ್ತೀನಿ, ಸೊ ಮಿಕ್ಸ್ ಅಪ್. ಅಂದ್ರೆ ಮದ್ವೆ ಆದ್ಮೇಲೆ ನಿಮ್ಮ ಅಮ್ಮನೂ ಬರ್ತಾರ ನಮ್ಮ ಜೊತೆ? ನಾನೇ ಮಾಡ್ತೀನಿ. ಮಾಡ್ತೀರಾ? ಆಯ್ತು. ಓಹೋ, ಆಯ್ತು ಬಿಡಿ, ಪರವಾಗಿಲ್ಲ. ಓ, ತುಂಬಾ ಅಮೋಘವಾಗಿದೆ. ಹೇಳಿ ಹೇಳಿ, ನಿಮ್ ಬಗ್ಗೆ ಹೇಳಿ. ಏನ್ ಹೇಳ್ಬೇಕು? ನಾನು ಹುಡುಗ. ನೀವು ಹುಡುಗ ಅಂತ ಗೊತ್ತು. ಏನ್ ಮಾಡ್ಕೊಂಡಿದ್ದೀರಾ ಕೆಲ್ಸ? ನಾವ್ ಏನೇನೋ ಕೆಲ್ಸ ಮಾಡ್ತೀವಿ. ಅದೇ ಏನೇನೋ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ, ಮದ್ವೆ ಆಗ್ಬಿಟ್ಟು ಬರ್ತೀನಿ ಅಂತಂದ್ರೆ ಗೊತ್ತಾಗ್ಬೇಕಲ್ವಾ? ಅಂದ್ರೆ ನೋಡಿ, ಏನೇನ್ ಕೆಲ್ಸ ಮಾಡ್ತೀನಿ ಅಂದ್ರೆ, ಎದ್ದೇಳ್ತೀನಿ, ಮಗ ತೊಳ್ಕೋತೀನಿ, ಅಲ್ಲುಜ್ಕೋತೀನಿ, ಸ್ನಾನ ಮಾಡ್ತೀನಿ. ದುಡಿಯೋ ಕೆಲ್ಸ ಏನು? ದುಡಿಯೋದ್ರ ಬಗ್ಗೆ ಕೇಳಲ್ಲ. ಕೆಲ್ಸ ಏನ್ ಮಾಡ್ತೀರಾ ಅಂದ್ರೆ ಕೆಲ್ಸ ಹೇಳ್ತಾ. ದುಡಿಯೋ ಪ್ಲಾನ್ಸ್ ಹೇಳಿ. ಪ್ಲಾನ್ಸ್ ಇದೆ? ಪ್ಲಾನ್ಸ್ ಇದೆ, ಇನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ. ಇಲ್ಲ, ಮಾಡಿಲ್ಲ. ಅಂದ್ರೆ ನಾವೇನು ಅಂದ್ರೆ, ಜೀವಂತವಾಗಿರೋದಕ್ಕೆ 130 ಊಟ ಯಾರು ಹಾಕಿದ್ರೆ ಸಾಕು ಅನ್ನೋ ಕಾನ್ಸೆಪ್ಟ್ ಹುಡುಗ ನಾನು. ನೀವು ಹಾಕಿದ್ರು ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮ ಹಾಕಿದ್ರು ಪರವಾಗಿಲ್ಲ. ಹಾಗಲ್ಲ, ದುಡ್ದು ನನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಮುಂದೆ? ಇವಾಗ ನಾನು ಅಪ್ಪ ಅಮ್ಮ ಒಬ್ಳೆ ಮಗಳು ಅಂತ ಫುಲ್ ಚೆನ್ನಾಗಿ ಬೆಳೆಸಿದಾರೆ. ಇಲ್ಲ, ಒಂದ್ ಕೆಲ್ಸ ಮಾಡಿ, ನೀವು ದುಡಿರಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಹಂಗಲ್ಲ, ಬೇಡ.
ನಾನು ಚೆನ್ನಾಗಿ ಆರಾಮಾಗಿರಬೇಕು ಮನೆಯಲ್ಲಿ ಅಂದ್ರೆ ನೀವು ಮದುವೆ ಆದ್ಮೇಲೆ ಕೆಲಸಕ್ಕೆ ಹೋಗಲ್ವಾ ಅದು ಮುಂದೆ ಪ್ಲಾನ್ಸ್ ನೋಡ್ಕೊಳ್ಳೋಣ ಅಲ್ಲ ನೀವು ಮನೆಯಲ್ಲೇ ಇರ್ಬಿರಿ ನಾನು ತಲೆ ತಿಂತೀರ ಅದಕ್ಕೆ ನೀವು ಕೆಲಸಕ್ಕೆ ಹೋಗಲ್ಲ ಇಲ್ಲ ನಾನು ಈ ಮದುವೆ ಆದ್ಮೇಲೆ ಇಷ್ಟ ಬಂದ್ರೆ ಹೋಗೋದು ಇಲ್ಲ ಅಂದ್ರೆ ಮನೆಯಲ್ಲಿ ಇರೋದು ಅಯ್ಯೋ ನಮ್ಮ ಅಮ್ಮ ಈ ಮ್ಯಾಟರ್ ಹೇಳಲಿಲ್ವಲ್ಲ ನನಗೆ ಅದೇ ನನಗೂ ಇಷ್ಟ ಇದ್ರೆ ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ಮನೆಯಲ್ಲಿ ಇಲ್ಲ ಇಲ್ಲ ನೀವು ಹೋಗಲೇಬೇಕು ಇದೊಳ್ಳೆ ತಮಾಷೆ ಐತಲ್ಲಮ್ಮ ನಿಮ್ಮದು ಹೋಗ್ಲಿ ಎಷ್ಟು ಸಂಬಳ ಬೇಕು ನಿಮಗೆ ಎಷ್ಟು ದುಡಿತೀರಾ ವಾಪಸ್ ಎಲ್ಲ ನನ್ನ ಬಿಡಕ್ಕೆ ಬರ್ತಾ ಇದೆಯಲ್ಲ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಆಸ್ತಿ ಮಾಡಿ ಇಟ್ಟಿದ್ದಾರೆ ಬೇಡ ಆಸ್ತಿ ಎಲ್ಲ ಅದ ಮೇಲೆ ಅದು ಮುಂದೆ ಬರುತ್ತೆ ಒಂದೊಂದು ಸತಿ ಬರದೇ ಇಲ್ಲ ಹೇಳಕಾಗಲ್ಲ ಇಲ್ಲ ಬರುತ್ತೆ ನಾನು ಬರ್ಕೊಂಡು ಬಿಡ್ತೀನಿ ಆದ್ರೆ ನನ್ನ ಹೆಸರಿಗೆ ಬರ್ಕೊಂಡು ಬಿಡ್ತೀನಿ ನಾನು ಅದಕ್ಕೇನೆ ನೋಡಿ ಯೋಚನೆ ಮಾಡಿ ಆಸ್ತಿ ಆಸ್ತಿ ಮಾಡಿ ಇಟ್ಟಿದ್ದಾರೆ ಆಯ್ತಾ ಆಮೇಲೆ ಹಾಲು ನಮ್ಮ ಮನೆದೇನೆ ಹಸು ಕರುಗಳಿದೆ ಆಯ್ತಾ ಬೆಣ್ಣೆ ತುಪ್ಪ ಹಾಲು ಮೊಸರು ಎಲ್ಲ ಅಲ್ಲೇ ಮ್ಯಾಟರ್ ಮುಗ್ದೋಯ್ತಾ ತರಕಾರಿ ಬೆಳಿತೀವಿ ಅಲ್ಲಿ ಮ್ಯಾಟರ್ ಮುಗ್ದೋಯ್ತಾ ಆಮೇಲೆ ಅಡಿಕೆ ಗಿಡಕೆ ಇದೆ ಅದನ್ನ ಮಾರ್ಕೊಂಡ್ರೆ ದುಡ್ಡು ಬರುತ್ತೆ ಅಲ್ಲಿ ಇನ್ನೊಂದು ಮ್ಯಾಟರ್ ಮುಗ್ದೋಯ್ತಾ ಇದು ಬಾಡಿಗೆಗೆ ತುಂಬಾ ಮನೆಗಳಿದೆ ದುಡ್ಡು ಬರುತ್ತೆ ಇನ್ಯಾಕೆ ಕೆಲಸಕ್ಕೆ ಹೋಗ್ಲಿ ಹಂಗಿದ್ರೆ ಫಿಕ್ಸ್ ಬಿಡಿ ಸರಿ ಹಾಗಾದ್ರೆ ತಾಳಿ ಕುಡಿಪ್ಪ ಯಾರಾದ್ರು ನನಗೆ ಹೇಳಿ ಕಟ್ಬಿಟ್ ಮನೆ ಕರ್ಕೊಂಡು ಹೋಗ್ಲ ನಿಮ್ನ ನಿಮ್ಮ ಮನೆಗಾದ್ರೆ ಬರ್ತೀನಿ ಸೂಪರ್ ಅವ್ರೆ ಹಿಂಗಿರ್ಬೇಕು ಲೈಫ್ ಅಲ್ಲಿ ಲೈಕ್ ಇಟ್ ಚಪ್ಪ ರುಚಿತಾ ಅವ್ರಿಗೆ ಸರ್ ಉಮೇಶ್ ಅವರೇ ನೋಡಿ ನಿಮ್ ಮಗಳು ಯಾವ ತರ ಹುಡುಗ ಬೇಕು ಅಂತ ಹೇಳಿದಾರೆ ಅದೇ ತರ ಹುಡುಗನ ನೀವು ಹುಡ್ಕೊಡ್ಬೇಕು ಇವಾಗ ನಿಮ್ ಮನೇಲಿ ಇದಾರೆ ಅಂತ ಹೇಳಿದ್ರಲ್ಲ ನಿಮ್ ಮಗ ಇದಾರೆ ಅಂತ ಹೇಳಿದ್ರೆ ನಾನು ಹುಡುಗ ತರ ಆಕ್ಟಿಂಗ್ ಮಾಡಿದೆ ಅವಳು ಹೇಳಿದ್ಲಲ್ಲ ನಿಮ್ ಮನೆಗಾದ್ರೆ ಬರ್ತೀನಿ ಅಂತ ಕರ್ಕೊಂಡು ಸರ್ ನಿಜವಾಗ್ಲ ನಿಮ್ ಮಗಳು ನನ್ ಕೊಟ್ಟು ಕಳ್ಸ್ಬಿಡ್ತೀರಾ ಧಾರಾಳವಾಗಿ ಕರ್ಕೊಂಡು ಗ್ಯಾರಂಟಿ ಕರ್ಕೊಂಡು ಹೋಗ್ಲಿ ಮತ್ತು ಒಬ್ಳು ಮಗಳಿದ್ದಾಳೆ ಇನ್ನೊಬ್ಳು ಮಗಳಾಗ್ತಾಳ ಅಷ್ಟೇನೆ ಸಾಕು ಮೇಡಮ್ ಸಾಕು ಸಾಕು ಅಷ್ಟೇ ಇಷ್ಟ ಮುದ್ದಾಗಿರೋ ಮಕ್ಳು ಸಿಗ್ತಾರೆ ಅಂದ್ರೆ ಯಾರು ಬೇಡ ಅಂತಾರೆ ಸರ್ ಅಲ್ವಾ ಆದ್ರೆ ನೋಡಿ ಯಾವ ತರ ಹುಡುಗ ಬೇಕು ಅಂತ ಕೇಳಿದ್ದಾರೆ ಅದೇ ತರ ಹುಡುಗನ್ ಹುಡ್ಕೊಡಿ ನೀವು ಓಕೆನಾ ಥ್ಯಾಂಕ್ ಯು ಸೊ ನಿಮ್ಮ ಅತ್ತೆಯವರು ನಿಮ್ಮ ಪಾಪನೇ ನೋಡ್ಕೋತಾ ಇರೋದು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಉತ್ತರಾಜಮ್ಮ ಅವ್ರಿಗೆ ಏನ್ ಹೇಳ್ತೀರಾ ಹೇಳಿ ಯಾವತ್ತು ಕೊನೆ ಗಂಟನು ನಮ್ ಜೊತೆನೆ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅತ್ತೆಗೆ ತೊಕ್ಕ ಸೊಸೆ ಇವಾಗ ಏನ್ ಗೊತ್ತಾ ಶಶಿ ಅವರೇ ಒಂದ್ ನಿಮಿಷ ಬನ್ನಿ ಇಲ್ಲಿ ನೀವು ಏನ್ ಗೊತ್ತಾ ಸರ್ ನಿಮ್ದು ಮದ್ವೆ ಕತೆ ಇದೆಯಲ್ಲ ಓಹೋ ತುಂಬಾ ಸೊಗಸಾಗಿದೆ ಒಂದು ಸಿನಿಮಾ ಮಾಡ್ಬೋದು ನಾವು ಆಯ್ತಾ ಇವರು ತಮ್ಗೆ ತಗೊಂಡ್ ಮಕ್ಕ ಕೊಡ್ತೀನಿ ಅನ್ನೋದು ನೀವು ಅದೆಲ್ಲ ಅನ್ನೋದು ಆಮೇಲೆ ಒಂದೇ ದಿನದಲ್ಲಿ ಮದ್ವೆನೂ ಆಗ್ಬಿಡೋದು ಸಖತ್ತಾಗಿದೆ ಏನ್ ಸಮಸ್ಯೆ ಅಂದ್ರೆ ಇಷ್ಟರಲ್ಲಿ ನೀವ್ ಯಾವಾಗ ಅವ್ರಿಗೆ ಪ್ರಪೋಸ್ ಮಾಡಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಸೊ ಇವತ್ತು ನನಗೋಸ್ಕರ ಏನ್ ನನ್ ಸಮಾಧಾನಕ್ಕೋಸ್ಕರ ಮಂಡ್ಯ ಸ್ಟೈಲ್ ಅಲ್ಲಿ ಮಂಡ್ಯದ ಹುಡುಗ ಮಂಡ್ಯದ ಹುಡುಗಿಗೆ ಒಂದು ಪ್ರಪೋಸ್ ಮಾಡ್ಬಿಟ್ರೆ ನನಗ್ ಖುಷಿಯಾಗೋಗುತ್ತೆ ಓಕೆನಾ ರೆಡಿನಾ ಹೆಂಗ್ ಮಾಡ್ತೀರಾ ನನ್ನದೇ ಆದ ಸ್ಟೈಲ್ ಅಲ್ಲಿ ಮಾಡ್ತೀವಿ ನೋಡಿ ಎಂಜಾಯ್ ಮಾಡಿ ಮೇಡಮ್ ಹೇಳ್ಬಿಟ್ರಲ್ಲ ಯಾರು ಈ ತರ ಎಲ್ಲ ನನ್ಗೆ ಯಾವತ್ತೂ ಹೇಳಿಲ್ಲ ರೆಡಿನಾ ಸರ್ ವೇದಿಕೆ ನಿಮ್ದು ನನ್ನ ಸೈಡ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀನಿ ಓಕೆ ಏನ್ ಸರ್ ಇದು ಇದು ನನ್ನ ಪ್ರೀತಿಯ ಹುಡುಗಿಗಾಗಿ ಕೊಡೋ ಬಂದಿರೋ ಉಡುಗೊರೆ ಅಂದ್ರೆ ತುಂಬಾ ಸಾಂಪ್ರದಾಯಿಕವಾಗಿ ಅವರು ಪ್ರಪೋಸ್ ಮಾಡ್ತಾ ಇದಾರೆ ಏನೆಲ್ಲ ತಂದಿರಾ ತೋರ್ಸಿ ಸ್ವಲ್ಪ ಹಣ್ಣು ಹಣ್ಣು ಬಳೆ ತೆಂಗಿನಕಾಯಿ ಎಲ್ಲ ಎಲ್ಲಿಂದಾನೆ ಕಾಪಿ ಮಾಡ್ದಂಗಿದ್ಯಲ್ಲ ಎಲ್ಲಿಂದ ಕಾಪಿ ಮಾಡ್ತಿರೋದ ಕಾಪಿ ಮಾಡಿರೋದಲ್ಲ ಅದು ರಾಮಾಚಾರ್ಯ ಇದೆ ಆದ್ರೆ ಆ ರಾಮಾಚಾರಿಗಾಗಿ ಅದು ಆ ಡೈಲಾಗು ಈ ಶಶಿಗಾಗಿ ಈ ಡೈಲಾಗು ಚೇಂಜ್ ಚಪ್ಪಾಳೆ ರಾಮಾಚಾರಿ ಶಶಿ ಅವರು ಮಾರ್ಗರೇಟ್ ಸಂಧಿ ಅವರು ಮುಂದುವರ್ಸಿ ಏನೇ ನೀನು ಇಷ್ಟೊಂದು ಟಾರ್ಚರ್ ಕೊಡ್ತಿದ್ಯಾ ಬೆಳಿಗ್ಗೆ ಗಾಡಿ ಎತ್ತಿ ಗಾಡಿ ಓಡ್ಸಕ್ ಹೋದ್ರೆ ಆಟೋನ ಸ್ಟ್ಯಾಂಡ್ ಅಲ್ಲಿ ಇರೋರು ಯಾರು ಕಾಣ್ತಲ್ಲ ನೀನೇ ದಿನ ನೆನ್ಪು ಬರ್ತೀಯ ಕಣೆ ಬರೀ ರೂಲ್ಸ್ ಬ್ರೇಕ್ ಮಾಡೋದೇ ಆಗೈತೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಂಡ್ಯದಲ್ಲಿ ಹೋದ್ರೆ ಬರೀ ಕೇಸು 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 ಜನಗಳ ಹತ್ರ ದುಡ್ಡಿಸ್ಕೊಳಕ್ ಹೋದ್ರೆ ದೂರ್ ಕೊಟ್ರೆ ನಾನೇ ಚೇಂಜ್ 500 ಕೊಡ್ತಾನೆ ನಿನ್ನ ಕಟ್ಕೊಂಡು ಇರ್ಬೇಕು ಅಂತ ಡಿಸೈಡ್ ಆಗ್ತೀನಿ ಕಣೆ ಅಕಸ್ಮಾತ್ ಪೊಲೀಸ್ ಅವ್ರು ಏನಾರ ನನ್ನ ನೇತ ಕೊಟ್ಟ ಹೋದ್ರೆ ನಿನ್ನ ಮುಂದಕ್ಕೆ ನಿನ್ ಜೊತೆಲಿ ಇರಕ್ ಹಿಂಸೆ ಇದೆ ನಿಮ್ ಕಡೆಯವ್ರ ಯಾರ ಲಾಯರ್ ಗಿಯರ್ ಇದ್ರೆ ಮೊದ್ಲೇ ನನ್ನ ಎದಾಕೊಂಡು ಹೋದ್ರೆ ಬುಡ್ಸ್ಕೊ ಬರಕ್ಕೆ ರೆಡಿ ಮಾಡ್ಕೋ ಏನೇ ಆದ್ರೂ ಇನ್ನಂತೂ ನಾನ್ ಬಿಟ್ಕೊಡಲ್ಲ ಐ ಲವ್ ಯು ಸಂಧ್ಯಾ ಐ ಲವ್ ಯು ಶಶಿ ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತನ ಡೇಟದು ಫಿಕ್ಸ್ ಇದೆ ತಿಂಗಳು ಗೊತ್ತಿದೆ ಬ್ಲಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ
ನಾನು 25 ವರ್ಷ ಆದ್ಮೇಲೆ ವಾಪಸ್ ಇಲ್ಲಿಗೆ ಬಂದ್ರು ಹಿಂಗೆ ಇರ್ತಾರೆ ಇವರಿಬ್ರು ಅಲ್ವಾ ಇಲ್ಲಿ ಒಂದ್ಸಲ ದೃಷ್ಟಿ ತೆಗ್ದು ನಿಮ್ಗೆ ಆಹಾ ನಿಮ್ಗೆ ಯಾರ್ದು ದೃಷ್ಟಿ ಆಗ್ತಾರಲ್ಲಪ್ಪ ಆಯ್ತಾ ಹಿಂಗೆ ಇರಿ ಸಂತೋಷವಾಗಿರಿ ಖುಷಿ ಖುಷಿಯಾಗಿರಿ ನಿಮ್ ಜೀವನದಲ್ಲಿ ಏನೇನ್ ಬೇಕೋ ಎಲ್ಲ ಸಿಗ್ಲಿ ನಿಮ್ಗೆ ಆಯ್ತಾ ಸೂಪರ್ ನಮ್ಮ ಆಶೀರ್ವಾದ ಅಲ್ಲ ಅಲ್ಲಿ ನೋಡಿ ನಿಮ್ ತಾಯಿ ನಿಮ್ ಅತ್ತೆ ಕೂತಿದಾರಲ್ಲ ಅಮ್ಮ ಖುಷಿನಾ ಎಲ್ಲಿ ಒಂದ್ ಮಾತಾ ಊ ಏನಾರ ಅನ್ನಿ ಮೈಕಲ್ಲಿ ಖುಷಿ ಮೇಡಮ್ ಖುಷಿನಾ ಮಂಗಳ ಜನದ ಆಶೀರ್ವಾದ ಮಂಡ್ಯ ಜನರ ಆಶೀರ್ವಾದ ಸದಾ ನಿಮ್ಮೇಲೆ ಹೀಗೆ ಇರಲಿ ಆಯ್ತಾ ಖುಷಿ ಖುಷಿಯಾಗಿರಿ ಮೋನಿಶಾ ಅವರೇ ನಿಮ್ಮ ಜೀವನದಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ಯಾರದು ಅಪ್ಪ ಅಪ್ಪನ ಜೊತೆ ಕಳೆದಿರುವಂತ ಯಾವುದಾದ್ರೂ ಒಂದು ಘಟನೆ ನಮ್ಮ ಜೊತೆ ಹಂಚ್ಕೋಬಹುದಾ ಈಗ ರೀಸೆಂಟ್ ಆಗಿ ಕೋವಿಡ್ ಅಲ್ಲಿ ಅಪ್ಪಂಗೆ ಕೈ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಅಂದ್ರೆ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಡ್ರಮ್ ಬ್ಲಾಸ್ಟ್ ಆಗಿ ಇಲ್ಲಿ ಹೋಲ್ ಆಗಿತ್ತು ಹೋಲ್ ಆಗಿ ನಮ್ಮ ಮಿಡ್ ನೈಟ್ ಯಾವ ಹಾಸ್ಪಿಟಲ್ ಅಲ್ಲೂ ತೋರ್ಸಿರ್ಲಿಲ್ಲ ಕೊರೋನಾ ಪೇಷಂಟ್ ಅಂತ ಆಮೇಲೆ ಯಾವ ಮೈಸೂರಲ್ಲಿ ಯಾವ ಹಾಸ್ಪಿಟಲ್ ಒಂದು ಓಪನ್ ಇರ್ ಹಾಫ್ ಅನ್ ಅವರ್ ಒನ್ ಅವರ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆಗಲ್ಲ ಅಂತ ಹಿಂದೆ ಕಳಿಸ್ಬಿಟ್ರು ಯಾಕೆ ಕಳ್ಸಿದ್ರು ಆ ಥರ ಕೋವಿಡ್ ಪೇಷಂಟ್ ಜಾಸ್ತಿ ಇದ್ದಾರೆ ಅಂತ ಮತ್ತೆ ಎಲ್ಲಿ ಹೋಗ್ಬೇಕಿತ್ತು ಅಂತ ಅವರು ಆಮೇಲೆ ಬೇರೆ ಅನಾಗ ಹಾಸ್ಪಿಟಲ್ ಅಂತ ಒಂದು ಮೈಸೂರಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ರು ಇವಾಗ ಸ್ವಲ್ಪ ಹುಷಾರಾಗಿತ್ತು ಏನಾಗಿತ್ತು ಅವ್ರ ಕೈಗೆ ಯಾವುದೋ ಹಾಲ್ ಡ್ರಮ್ ಅನ್ಸುತ್ತೆ ಅದನ್ನ ವೆಲ್ಡಿಂಗ್ ಏನೋ ಕಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಸಡನ್ ಆಗಿ ಬ್ಲಾಸ್ಟ್ ಆಗಿ ಇಲ್ಲಿ ಹೋಲ್ ಆಗ್ಬಿಟ್ಟಿತ್ತು ಹೋಲ್ ಅಂದ್ರೆ ಯಾವ ತರ ಇಲ್ಲಿ ಫುಲ್ ಓಪನ್ ಆಗ್ಬಿಟ್ಟಿತ್ತು ಓಪನ್ ಆಗಿತ್ತು ಮತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾವು ಮನೇಲಿದ್ದೋ ಯಾರೋ ಫೋನ್ ಮಾಡಿದ್ರು ಗಾಬರಿ ಆಗ್ಬೇಡಿ ನಿಮ್ಮ ಅಪ್ಪನ ಹಾಸ್ಪಿಟಲ್ ಕರ್ಕೋಗಿದೀವಿ ಅಂತ ಫೋನ್ ಮಾಡಿದ್ರು ಮತ್ತೆ ಅಪ್ಪನ ನೀವ್ ಯಾವಾಗ ಮನೆಗ್ ಬಂದ್ಮೇಲೆ ತಕ್ಷಣ ಬಂದ್ಬಿಟ್ರ ಅವರು ಇಲ್ಲ ಅಲ್ಲೇ ಅಡ್ಮಿಂಟ್ ಆಗಿದ್ರು ಎಷ್ಟು ದಿನ 5 days ಅಲ್ಲಿವರೆಗೂ ಅಪ್ಪನ ನೋಡಿರ್ಲಿಲ್ಲ ನೀವು ಅಪ್ಪನ ನೋಡಿದಾಗ ಏನು ಅವಾಗ ಬದುಕ್ ಬಂದಿರೋದೇ ನಮ್ಮ ಅದೃಷ್ಟ ಅನಿಸ್ತಿತ್ತು ಮೂರ್ ತಿಂಗಳು ಸೊ ನೀವು ಅಂಗಡಿ ಕಡೆಗೆ ಹೋಗಕ್ಕಾಗ್ಲಿಲ್ಲ ನರ ಕಟ್ಟಾಗಿ ಜಾಯ್ನ್ ಆಗಿ ಮಾಡಿ ಸರ್ ಬನ್ನಿ ವೇದಿಕೆ ಬನ್ನಿ ಸಾಟೆಲ್ಲ ಕಿತ್ಕೋಬಿಟ್ಟಿತ್ತು ಸಾಟೆಲ್ಲ ಕಿತ್ಕೋಗಿ ಬ್ಲಾಸ್ಟ್ ಆಗಿ ಮೂರ್ ದಿಕ್ಕಾಗ್ಬಿಟ್ಟಿತ್ತು ಆಮೇಲೆ ಯಾರೋ ಹುಡುಗರು ಬಂದು ಆಸ್ಪತ್ರೆ ಕರ್ಕೊಂಡೋದ್ರು ಬಾಡಿ ಎಲ್ಲ ಬೆಂಡ್ ಆಗ್ಬಿಟ್ಟಿತ್ತು ಫುಲ್ ಮೂರ್ ತಿಂಗಳು ನೀವು ಕೆಲಸ ಮಾಡಕ್ ಹೋಗ್ಲಿಲ್ಲ ಅಥವಾ ಅಂಗಡಿ ಕಡೆಗೆ ಹೋಗ್ಲಿಲ್ಲ ಮತ್ತೆ ಅವಾಗ ದುಡಿಮೆ ಮನೆ ನಷ್ಟ ಹೆಂಗೆ ಹೆಂಗೋ ನಡೀತಿತ್ತು ಮೇಡಮ್ ಸ್ವಲ್ಪ ಸಜೆಷನ್ ಇತ್ತು ಮನೇಲಿತ್ತು ಅದರಿಂದ ಮಾಡ್ಕೊಂಡು ಆಮೇಲೆ ಮೂರ್ ತಿಂಗಳು ಹುಡುಗರು ಬಿಟ್ಟು ಹುಡುಗರು ಬಿಟ್ಟು ಅಂತ ಕೆಲಸ ಮಾಡ್ತೀವಿ ಅಪ್ಪನಿಗೆ ಏನು ಹೇಳ್ತೀರಾ ಮನೀಶ ನನಗೆ ಅವ್ರು ಸಿಕ್ಕಿರೋದು ಅದೃಷ್ಟ ಸರ್ ಹೀಗೆ ಗಟ್ಟಿಮುಟ್ಟಿಯಾಗಿರಿ ನಿಮ್ಮನ್ನ ನೋಡಿದ್ರೆ ಅಷ್ಟು ದೊಡ್ಡ ಆಘಾತ ಆಗಿದೆ ಅಂತ ನನ್ಗೆ ಅನ್ಸೋದೇ ಇಲ್ಲ ಬಟ್ ಹೀಗೆ ಆರೋಗ್ಯವಾಗಿರಿ ನಿಮ್ಗೆಲ್ಲ ಒಳ್ಳೇದಾಗಲಿ ನಿಮ್ಗೆ ಅದೇನ್ ಪವರ್ ಇನ್ನು ಬರ್ಬೇಕು 10% ಅದು ಬಂದ್ಬಿಡ್ತು ಮೇಡಮ್ ಗೊತ್ತದೆ ಏನಂತದಿಲ್ಲ ಆಯ್ತು ಓಕೆ ಮೇಡಮ್ ಓಕೆ ಮೇಡಮ್ ಅನುಷ ಅವರೇ ನಿಮ್ಮ ಜೀವನದ ಸೂಪರ್ ಸ್ಟಾರ್ ಅಂದ್ರೆ ಯಾರು ನಮ್ಮ ತಾಯಿ ತಾಯಿ ಯಾಕೆ ನಾನು 6 ವರ್ಷ ಇದ್ದಾಗಲೇ ನನಗೆ ನನ್ನ ತಂದೆ ತೀರೋದ್ರು ಹಾಗಿನಿಂದ ನನ್ನ ತಾಯಿನೇ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಪ್ಪ ತೀರೋದು ಅಂದ್ರೆ ಏನಾಗುತ್ತೆ ಅವ್ರಿಗೆ ಮೆಂಟಲಿ ಶಾಕ್ ಆಗಿ ಅಂದ್ರೆ ಅಪ್ಪಂಗೆ ಯಾಕೆ ಹಂಗ ಆಗಿತ್ತು ಏನು ಗೊತ್ತಿಲ್ಲ ನಿಮ್ಗೆ ಇಲ್ಲ ಮ್ಯಾಮ್ ನಾವು ಸುಮಾರು ಕಡೆ ಎಲ್ಲ ಕರ್ಕೊಂಡು ಹೋಗಿ ತೋರ್ಸಿದ್ವಿ ಎಲ್ಲೂ ಆಗಲ್ಲ ಆಗಲ್ಲ ಅಂತ ಹೇಳಿದ್ರು ನಿಮ್ ತಾಯಿ ಯಾವಾಗ ಅವ್ರ ಮನಸ್ಸಿನ ಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡ್ತಿದ್ದೀನಿ ಯಾಕಂದ್ರೆ ನೀವಿಬ್ರು ಚಿಕ್ಕ ಮಕ್ಕಳು ಹೇಗ ಅಷ್ಟು ವರ್ಷ ನಿಭಾಯಿಸಿದಾರ ಅವರು ತುಂಬಾ ಗ್ರೇಟ್ ಮ್ಯಾಮ್ ರತ್ನಾರೆ ಬನ್ನಿ ರತ್ನಾ ಅವರೇ ನೀವು ಏನೆಲ್ಲ ಮಾಡಿದ್ದೀರಾ ಇಷ್ಟು ವರ್ಷ ಎಲ್ಲ ನಿಮ್ಮ ಮಗಳು ಹೇಳ್ತಿದ್ದಾರೆ ಆದ್ರೆ ನಂದು ಒಂದು ಪ್ರಶ್ನೆ ಅಷ್ಟು ವರ್ಷ ನಿಮ್ ಜೊತೆಗೆ ನಿಮ್ ಸಹಾಯ ಮಾಡಿ ಸಹಾಯ ಅಂದ್ರೆ ನಮ್ಮ ಯಜಮಾನರು ಒಬ್ಬರೇ ಹಾಗಾಗಿ ಇಲ್ಲಿ ಅವ್ರು ಏನ್ ಸಹಾಯ ಮಾಡ್ತಾ ಇದ್ರು ಮಾಡ್ಲಿಲ್ಲ ಆದ್ರೂ ಏನ್ ಮಾಡಕ್ಕಾಗುತ್ತೆ ನಿಮ್ ಮನಸ್ಸಿನ ಸ್ಥಿತಿ ಅವಾಗ ಹೆಂಗಿತ್ತು ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ ಮೇಡಮ್ 12 ವರ್ಷಕ್ಕೆ ಮದುವೆ ಮಾಡಿದ್ರು ನಮ್ಗೆ ಸೋದ್ರ ಮಾವ ಅಂತ ಮಾಡ್ಬಿಟ್ರು ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟು ಇವಾಗ ನಮ್ಮ ಯಜಮಾನರು ತಿರಗ 21 ವರ್ಷ ಅನುಷಾ ಅಮ್ಮನ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ
ಇನ್ನೊಂದು ಜನ್ಮ ಅಂತಿದ್ರೆ ಇವ್ರ ಮಗಳಾಗೆ ಉಡ್ಬೇಕು ಅಂತ ಹೇಳ್ತೀನಿ. ನಾನು 8 ಸಲ ಅಪ್ಲೈ ಮಾಡಿದೆ ಅಯ್ಯೋ ಸುವರ್ಣ ಸೂಪರ್ ಸ್ಟಾರ್ಗೆ, ಸೆಲೆಕ್ಟ್ ಆಗಿರಲಿಲ್ಲ. ಈಗ ಸೆಲೆಕ್ಟ್ ಆಯಿತು, ತುಂಬ ಖುಷಿಯಾಗಿದೆ. ನೀವು ನಮ್ಮೂರಿಗೆ ಬಂದಿದ್ದೀರಾ, ಹಾಗಾಗಿ ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದೀನಿ. ನನಗೆ ಸರ್ಪ್ರೈಸ್? ಹೌದು ಮೇಡಮ್. ನೀವು 8 ಸಲ ಅಪ್ಲೈ ಮಾಡಿದ್ದೀರಾ? ಹೌದು ಮೇಡಮ್. ಯಾವಾಗ ಅಪ್ಲೈ ಮಾಡಕ್ ಶುರು ಮಾಡಿದ್ದು ಹೇಳಿ? ಒಂದು 6 ಮಂತ್ ಇಂದ ಮೇಡಮ್. 6 ಮಂತ್ಸ್ ಅಲ್ಲಿ 8 ಸಲ ಅಪ್ಲೈ ಮಾಡಿದ್ದೀರಾ? ಹೌದು ಮೇಡಮ್. ಅಲ್ವಾ, ಒಟ್ನಲ್ಲಿ ಫೈನಲಿ ಕರೆದ್ವಿ ಅಲ್ವಾ ನಾವು ನಿಮ್ಮನ್ನ? ಹೌದು ಮೇಡಮ್. ಇದೇನ್ ಗೊತ್ತಾ, ಇವ್ರನ್ನ ಕರೆದೂ ಇಲ್ಲ, ಇವ್ರ ಊರಿಗೆ ನಾವು ಬಂದು ನಿಂತ್ಕೊಂಡಿದೀವಿ. ಸೊ ಯಾರ್ಯಾರು ನಾವು 3 ಸಲ ಹಾಕಿದ್ವಿ, 2 ಸಲ ಹಾಕಿದ್ವಿ, ನೀವು ಫೋನೇ ಮಾಡಿಲ್ಲ ಅಂತ ನನಗೆ ಬೈತಾ ಇರ್ತೀರಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ಬೈಬೇಡಿ. ನನ್ನ ಕರೀತೀವಿ, ಒಬ್ಬೊಬ್ಬರನ್ನಾಗೆ ಕರಿಬೇಕು ನಾವು ಅಷ್ಟೇನೆ. ಇನ್ನೊಂದು ಹಸು ಫಾರ್ಮ್ ಇದೆಯಲ್ಲ ನಮ್ದು, ಒಂದ್ ಕರು ಹಾಕಿತ್ತು ಒಂದ್ ತಿಂಗಳಿಂದೆ, ಅದಕ್ಕೆ ನಿಮ್ ಕೈಲೇ ಹೆಸರಿಡಿಸ್ಬೇಕು ಅನ್ಕೊಂಡು ಬಂದಿದೀವಿ. ಓಕೆ ಓಕೆ ಓಕೆ. ನಮ್ಮನೆ ಕರು ಇದು, ಈ ಕರು ಹಾಕಿ ಒಂದ್ ತಿಂಗಳಾಗಿದೆ. ನನಗೊಂದು ಆಸೆ, ಈ ಕರುಗೆ ಶಾಲಿನಿ ಮೇಡಮ್ ಅವ್ರ ಕೈಲೇ ನಾಮಕರಣ ಮಾಡಿಸ್ಬೇಕು ಅಂತ ತುಂಬಾ ಆಸೆ. ನನ್ನ ತಲೆಯಲ್ಲಿ ಒಂದು ಸೂಪರ್ ಹೆಸರಿದೆ. ಇಲ್ಲ. ಓಕೆ ಮ್ಯಾಮ್. ಓಕೆನಾ? ನಿಮ್ಮ ನಿಮ್ಮ ಕರು ಹೇಗಿದೆ ನೋಡೋದಕ್ಕೆ? ಫುಲ್ ಬ್ಲ್ಯಾಕ್ ಆಗಿದೆ ಮ್ಯಾಮ್. ಹೌದಾ? ಓ, ನೀವು ಅವಾಗಲೇ ಹೇಳ್ತಿದ್ರಲ್ಲ. ಹೌದು. ಓಕೆ. ಗಂಡ ಹೆಣ್ಣ? ಹೆಣ್ಣು. ಹೆಣ್ಣ ಇರೋದ್ರಿಂದ ಯೋಚನೆ ಮಾಡಿದೆ, ಅದು ನೀವು 8 ಸಲ ಪ್ರಯತ್ನ ಪಟ್ಟು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ, ನಾವೇ ನಿಮ್ಮ ಊರಿಗೆ ಬಂದಿರೋದ್ರಿಂದ, ದಸರಾ ಆಗಿರೋದ್ರಿಂದ, ಈ ವೇದಿಕೆಯಲ್ಲಿ ನಾನು ಹೆಸರಿರ್ತಿರೋದ್ರಿಂದ, ಅದ್ರ ಹೆಸರು ಸೂಪರ್ ಸ್ಟಾರ್. ಓಕೆ ಮೇಡಮ್. ಆಯ್ತಾ, ನಿಮ್ ಕರುಗೆ SS ಅಂತ ಬರ್ಸ್ಬಿಡಿ, $1 ಹಾಕ್ಸ್ಬಿಡಿ. ಶಾಲಿನಿ ಮತ್ತೆ ಸತ್ಯನಾರಾಯಣ ಹೆಂಗೆ SS ಅಂತ ಅಂದ್ರೆ ಶಾಲಿನಿ ಸತ್ಯನಾರಾಯಣ ಆಗ್ಬೋದು, SS ಆಗ್ಬೋದು, SS ಸುವರ್ಣ ಸೂಪರ್ ಸ್ಟಾರ್ ಆಗ್ಬೋದು. ಆಯ್ತಾ, ಪ್ಲೀಸ್ ಅದಕ್ಕೊಂದು ಮಾಡ್ಸ್ ಹಾಕಿ ಈ ತರ. ಓಕೆ ಮ್ಯಾಮ್. ಆಯ್ತಾ, ನೇಮ್ ಪ್ಲೇಟ್. ಓಕೆ. ನಾನು ಬಂದಾಗ ಅವ್ರ ಹತ್ರ ಕಲಿಯಕ್ ಬರ್ತೀನಲ್ಲ ನಾನು. ಬನ್ನಿ ಬನ್ನಿ, ಅದನ್ನೆಲ್ಲ ನೋಡ್ಕೊಳೋದು ಅಂತ ಅವಾಗ ತೋರ್ಸಿನಿ ನನ್ಗೆ. ಅಲ್ಲೇ ಪಕ್ಷಿಧಾಮ ಇದೆ. ಅರೆ, ಸೂಪರ್. ಬಟ್ ತುಂಬಾ ಖುಷಿ ಆಯ್ತು ನಮ್ಮ ವೇದಿಕೆಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ, ನಿಮ್ಮ ಮನೇಲಿ ಆಗೋ ಒಂದು ಪುಟ್ಟ ಸಂಭ್ರಮ ನಮ್ ಜೊತೆ ಹಂಚ್ಕೋತೀರಾ, ನನ್ನನ್ನು ಅದ್ರಲ್ಲಿ ನೀವು ಶಾಮಿಲ್ ಮಾಡ್ಕೋತೀರಾ. ಮುಂದೆ ನೀವು ಹಸು ತಗೊಂಡು ಹಾಲ್ ಕರೆದು ಅದು ಬೆಣ್ಣೆ ಮಾಡಿ ತುಪ್ಪ ಕರೆಕ್ಷನ್ ಕೊಡಿ ಮೇಡಮ್. ಅಷ್ಟೇ ತಾನೆ ಕೊಡುವೇನು ನಾನು. ಇದೆ ನೋಡಿ, ಇವಾಗ ಆಲ್ರೆಡಿ ಮನೇಲಿ ನಾನು ಮಾಡ್ತೀನಿ ಬೆಣ್ಣೆ ಏನು ತುಪ್ಪ ಎಲ್ಲ ಮಾಡ್ತೀನಿ. ತುಪ್ಪ ನಾನು ಇಲ್ಲ, ಮನೇನಲ್ಲಿ ಕೆನೆ ತೆಗೆದು ನಾನು ಬೆಣ್ಣೆ ಮಾಡದಪ್ಪ, ಹಂಗೆಲ್ಲ ಕಾಯ್ಸಲ್ಲ ನಾನು. ಹೇಳಿದ್ದು ನೀವು ಹಸು ತಗೊಂಡು ಅದ್ರಲ್ಲಿ ಹಾಲ್ ಕರೆದು ಅದನ್ನ ಬೆಣ್ಣೆ ಮಾಡಿ ಕುಡಿ ಅಂತ ಹೇಳಿದ ತುಪ್ಪ. ಮ್ಯಾಮ್, ಇನ್ನೊಂದು ಗಿಣ್ಣ ತಂದಿದ್ದೀನಿ. ಕುಡಿ ಮೇಘನ ಅವ್ರಿ, ಪ್ಲೀಸ್ ಕುಡಿ ನನ್ಗೆ ಪ್ಲೀಸ್. ಗಿಣ್ಣು ತಿಂದು ತುಂಬಾ ವರ್ಷಗಳಾಗೋಗಿದೆ ನನಗೆ. ತುಂಬಾ ಇಷ್ಟ ಗಿಣ್ಣು ಅಂದ್ರೆ, ಚಿಕ್ಕಳು ಇದ್ದಾಗ ಇಷ್ಟ ಆಗ್ತಿರ್ಲಿಲ್ಲ. ಆಯ್ತಾ, ಯಾವಾಗ್ಲೂ ನಮ್ಮ ಅಮ್ಮಂಗೆ ಬೈತಾ ಇದ್ದೆ ನಾನು, ಎಲ್ಲಿಂದನೋ ಪಾಪ ತಂದು ಮಾಡ್ಕೊಡೋರು ಏನ ಚೆನ್ನಾಗಿಲ್ಲ ಅಂತ. ಬಟ್ ಆಮೇಲೆ ಆಮೇಲೆ ಇಷ್ಟ ಆಯ್ತು. ಇವತ್ತು ನಿಮ್ಮ ಫಾರ್ಮ್ದೇನೆ ಹಸುವಿನ ಗಿಣ್ಣು ಹಾಲನ್ನ ತಂದು ಗಿಣ್ಣು ಮಾಡ್ಕೊಂಬಂದಿದ್ದೀರಾ, ನಂಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಬೆಲ್ಲ ಹಾಕಿದ್ದೀರಾ? ಹೌದು. ಓ ಮೈ ಗಾಡ್, ಸೂಪರ್ ಮಾಡಿದೀರಾ, ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ. ಯಾರು ಮಾಡಿರೋದು ಇದನ್ನ? ನಮ್ಮ ಮಮ್ಮಿ. ಅಮ್ಮ ಮಾಡಿರೋದಾ? ಸಕ್ಕದಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ಇವತ್ತು ನಿಮ್ಮ ಕರುಗೆ ನನ್ನ ಹತ್ರ ಹೆಸರಿಡ್ಸಿದ್ದೀರಾ, ತುಂಬಾನೇ ಖುಷಿ ಆಯ್ತು. ಅದೊಂದು ಚಾನ್ಸ್ ನನಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು ಮೇಡಮ್, ಪ್ರೀತಿಯಿಂದ ನನಗೋಸ್ಕರ ಗಿಣ್ಣು ಮಾಡ್ಕೊಂಬಂದಿದ್ದೀರಾ, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ಆಯ್ತಾ, ದಸರಾ ವಿಶೇಷ ಸಂಚಿಕೆ, ನಿಮ್ಮೂರಿಗೆ ಬಂದಿದ್ದೀವಿ, ಸಿಹಿ ತಿನ್ಸಿದ್ದೀರಾ ನನಗೆ, ಇದಕ್ಕಿಂತ ಇನ್ನೇನು ಬೇಕಲ್ವಾ? ಹೌದು ಹೌದು. ಹೀಗೆ ನಗ್ನಾಗ್ತಾ ಇರಿ ಯಾವಾಗ್ಲೂ. ಓಕೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್.